ಮಳೆಗೆ ಬೆಂಗಳೂರಿನ ನಾಗರಬಾವಿಯಲ್ಲೂ ಕೂಡ ಅವಾಂತರಗಳೇ ಸೃಷ್ಟಿಯಾಗಿದೆ। ನಾಗರಬಾವಿಯ ರಸ್ತೆಗಳಲ್ಲಿ ರಸ್ತೆ ಗುಂಡಿಗಳೇ ಬಾಯಿ ತೆರೆದು ನಿಂತಿದೆ। ನಗರದ ಬಹುತೇಕ ರಸ್ತೆಗಳು ಇದೇ ಪರಿಸ್ಥಿತಿಯಲ್ಲಿರೋದು ಭಯದಲ್ಲೇ ಗುಂಡಿ ಬಿದ್ದ ರಸ್ತೆಯಲ್ಲಿ ವಾಹನ ಸಂಚಾರ ನಡೀತಾ ಇದೆ। ಒಂದು ತಿಂಗಳಿನಿಂದ ನಾಗರಬಾವಿಯಲ್ಲಿ ಇದೇ ಪರಿಸ್ಥಿತಿ, ನಾಗರಬಾವಿಯಲ್ಲಿನ ಈ ದುಸ್ಥಿತಿಗೆ ನಿವಾಸಿಗಳು ಹೈರಾಣಾಗಿದ್ದಾರೆ। ಅಧಿಕಾರಿಗಳ ವಿರುದ್ಧ ನಾಗರಬಾವಿ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ। ಬೆಂಗಳೂರಿನ ನಾಗರಬಾವಿಯಲ್ಲಿನ ಈ ಅವ್ಯವಸ್ಥೆ, ದುಸ್ಥಿತಿ, ಅಧಿಕಾರಿಗಳ ಬೇಜವಾಬ್ದಾರಿ ಬಗ್ಗೆ ಅಲ್ಲಿನ ಸ್ಥಳೀಯರೇ ಖುದ್ದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ। ನಾಗರಬಾವಿ ನಿವಾಸಿ ಕವಿತಾ ಬಾಲಕೃಷ್ಣ ನೀಡಿರೋ ಪ್ರತ್ಯಕ್ಷ ವರದಿ ಇಲ್ಲಿದೆ। ನಾನು ನಾಗರಬಾವಿಯ ನಿವಾಸಿ ಮಾತಾಡ್ತಾ ಇರೋದು। ನಾನು ನ್ಯೂಸ್ ಫಸ್ಟ್ ನಮಗೊಂದು ಒಳ್ಳೆ ಇವರು ಡಾರ್ಪರ್ ಅಂತ ಹೇಳಿ ಒಂದು ಉತ್ತಮ ತಳಿಯ ಕುರಿ ಸಾಕಣೆ ಮಾಡಿ ವರ್ಷಕ್ಕೆ 40-50 ಲಕ್ಷ ಸಂಪಾದನೆ ಮಾಡ್ತಾರೆ। ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಅವಕಾಶ ಕೊಡ್ತಾ ಇದೆ ಏನಂತ ಅಂದರೆ, ನಮಗೆ ಏನೇನೆಲ್ಲ ತೊಂದರೆ ಆಗ್ತಾ ಇದೆ, ರೋಡ್ಗಳಲ್ಲಿ ಹಳ್ಳಗಳು, ದಿಣ್ಣೆಗಳು ಹೇಗೆಲ್ಲ ಆಗ್ತಾ ಇದೆ ಅಂತ, ಅದ್ರ ಬಗ್ಗೆ ನಾವು ನಮ್ಮ ತೊಂದರೆಗಳನ್ನ, ನಮ್ಮ ಸಮಸ್ಯೆಗಳನ್ನ ಇವತ್ತು ನಾವು ನ್ಯೂಸ್ ಫಸ್ಟ್ ಮುಂದೆ ಹೇಳ್ಕೊಳೋ ಅವಕಾಶ ಸಿಗ್ತಾ ಇದೆ। ಹಾಗಾಗಿ ನಾವು ಅದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು, ಹಾಗೆ ಯಾವ ಥರ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ। ನೋಡಿ, ಇಲ್ಲಿ ಎಂಥ ದೊಡ್ಡ ಹಳ್ಳ ಇದೆ ಅಂತಂದರೆ ಇಲ್ಲಿ ಬರ್ತಾ ಇರೋ ಆಟೋ ಆಗಲಿ, ಪ್ರತಿಯೊಂದು ವೆಹಿಕಲ್, ಇದು ನಾಗರಬಾವಿ ಮೇನ್ ಸರ್ಕಲ್ಲು, ಇದು ತುಂಬ ಫೇಮಸ್ಸು। ಇಲ್ಲಿ ಲಕ್ಷಾಂತರ ವೆಹಿಕಲ್ಸು, ಆಟೋಗಳು, ವೆಹಿಕಲ್ಸು ಓಡಾಡ್ತವೆ। ಹಾಗಾಗಿ ಇಲ್ಲಿ ಗುಂಡಿ ಇರೋದ್ರಿಂದ ನಾವು ಹೇಗೆ, ಅದರಲ್ಲೂ ಬೆಳಗಿನ ಜಾವದಲ್ಲೇ ಈ ಥರ ಎಲ್ಲ ಸಮಸ್ಯೆ ನೋಡ್ತಾ ಇದ್ದೀರಾ ನೀವು। ಇನ್ನು ಸಂಜೆಯಲ್ಲಿ ಹೇಳಬೇಕು ಅಂತಂದರೆ, ಮಳೆ ಬಂದು ಇಲ್ಲೇನಾದರೂ ಮಳೆಯಲ್ಲಿ ನೀರು ನಿಲ್ತು ಹಾಗೆ ಅಂತ ಆದಲ್ಲಿ ಕಾರ್ಗಳಾಗಲಿ, ಬಸ್ಗಳಾಗಲಿ, ಟೂ ವೀಲರ್ಗಳಲ್ಲಿ ನಾವು ತಾಯಿಯಂದರು ಮಕ್ಕಳನ್ನು ಕರ್ಕೊಂಡು ಬರುವಾಗ ಏನಾದರೂ ನಾವು ಈ ಹಳ್ಳ ಏನಾದರೂ ಎದುರಿಗೆ ಬಂತು ಅಂದರೆ ಮಗು ಜೊತೆ ನಾವು ಗ್ಯಾರಂಟಿ ಬಿದ್ದು ಆಸ್ಪತ್ರೆಗೆ ಸೇರೋದ್ರಲ್ಲಿ ಗ್ಯಾರಂಟಿ। ಆಸ್ಪತ್ರೆಗೆ ಬೀಳೋಕ್ಕಿಂತ ಮುಂಚೆ ದಯವಿಟ್ಟು ಇದಕ್ಕೆ ರಿಲೇಟೆಡ್ ಯಾರು ಶಾಸಕರಿದ್ದೀರಾ, ಸಚಿವರಿದ್ದೀರಾ, ಇದನ್ನು ನೋಡಿಬಿಟ್ಟು ನಮ್ಮ ಸಮಸ್ಯೆಗಳನ್ನ ದಯವಿಟ್ಟು ಇದನ್ನು ಆದಷ್ಟು ಬೇಗ, ಈ ರೋಡ್ ಇಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ಎಂಡಿನ ತನಕ, ಅಂಬೇಡ್ಕರ್ ಕಾಲೇಜ್ ತನಕನೂ ಗುಂಡಿಗಳೇ। ನಮ್ಮ ರಾಜಧಾನಿ ಏನು ಫೇಮಸ್ ಆಗಿರೋದು ಗುಂಡಿಗಳ ರಾಜಧಾನಿ ಅಂತನಾ ಅಥವಾ ಇದು ತುಂಬ ಸ್ವಚ್ಛ ರಾಜಧಾನಿ ಅಂತನಾ ಗೊತ್ತಿಲ್ಲ ನನಗೆ। ದಯವಿಟ್ಟು ನಮ್ಮ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಹಳ್ಳಗಳನ್ನು ಮುಚ್ಚೋ ಕಾರ್ಯ ಮಾಡಿ, ಆ ಹಳ್ಳನ ಮತ್ತೆ ದಿನ್ನೆ ಮಾಡಿ, ಅಲ್ಲೊಂದು ಸಮಾಧಿ ಥರ ಮಾಡಿ, ಅಲ್ಲೊಂದು ಹಂಪ್ ಹಾಕಿ, ಈ ಥರ ಎಲ್ಲ ಮಾಡಬೇಡಿ ದಯವಿಟ್ಟು। ನೀರು ನಿಲ್ಲೋದು, ಮಳೆಗಾಲದಲ್ಲಂತೂ ಇಲ್ಲಿ ಬೀಳೋದು ಸರ್ವೇ ಸಾಮಾನ್ಯ ಆಗಿದೆ। ಇಲ್ಲಿ ದಯವಿಟ್ಟು ನೋಡಿಬಿಟ್ಟು ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ। ಕ್ಯಾಮ್ರಾಮನ್ ಚೇತನ್ ಜೊತೆ ಕವಿತಾ, ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ।